ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ನೋಡ್ತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಹಾಲಂತ ಓದ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ KSRTCಯಲ್ಲಿ ಖಾಲಿರುವಂಥ 4600 ಹುದ್ದೆಗಳ ಮಾಹಿತಿಯನ್ನು ತಿಳ್ಕೊಂಬರೋಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, 4600 KSRTC ಹುದ್ದೆ ನೇಮಕಾತಿ ನೆನೆಗುದಿಗೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. 2 ವರ್ಷದ ಹಿಂದೆ ಅಧಿಸೂಚನೆ ಹೊರಡಿಸಲಾಗಿತ್ತು. ನೇಮಕಾತಿ ಆಗದ್ದರಿಂದ ಬಸ್ ಕಾರ್ಯಾಚರಣೆ ತೊಡಕುವಂತಲೂ ಕೂಡ ತಿಳಿಸಲಾಗಿದೆ. ಈಗಾಗಲೇ ನಿಮಗೆ ಗೊತ್ತಿರೋ ಥರ COVID-19 ಸ್ಟಾರ್ಟ್ ಆಗೋಕ್ಕೂ ಮೊದಲು ಈ ಒಂದು KSRTCಯಲ್ಲಿ ಖಾಲಿ ಇದ್ದಂಥ 4600 ವಿವಿಧ ಹುದ್ದೆಗಳಿಗೆ ನಿಮಗೆ ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಲಾಗಿದ್ದು ಅಧಿಸೂಚನೆ ಕೂಡ ಹೊರಬಂದಿರುತ್ತದೆ. ಆದರೆ ಇದರಲ್ಲಿ ಖಾಲಿ ಇದ್ದಂಥ ಚಾಲಕ ಕಂ ನಿರ್ವಾಹಕ 3745, ತಾಂತ್ರಿಕ ಸಹಾಯಕ 726, ಜಾಗೃತ ದಳದಲ್ಲಿ ಒಟ್ಟು 200 ಹುದ್ದೆಗಳನ್ನು ಒಳಗೊಂಡಂತೆ ಟೋಟಲ್ 4600 ಹುದ್ದೆಗಳು ಖಾಲಿ ಇರುತ್ತದೆ. ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಿರ್ತಾರೆ ಮತ್ತು ಈ ಒಂದು ಅಧಿಸೂಚನೆಯನ್ನು ರಿಟರ್ನ್ ತೊಗೊಂಡಿರ್ತಾರೆ, ಅಂತಂದರೆ ಹೋಲ್ಡ್ ಮಾಡಲಾಗಿರುತ್ತೆ. ಆದರೆ ಇನ್ನೂ ಕೂಡ 2 ವರ್ಷದ ಮೇಲಾದರೂ ಕೂಡ ಈ ಒಂದು ಅಧಿಸೂಚನೆಗೆ ಮತ್ತೆ ಚಾಲನೆ ಕೂಡ ಸಿಕ್ಕಿಲ್ಲ. ಈ ಒಂದು ಮಾಹಿತಿ ಏನು ಅಂತಂದರೆ, ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ಅಧಿಸೂಚನೆಗೆ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಅವರ ಒಂದು ವಯೋಮಿತಿ ಮತ್ತು ಈ ಒಂದು ಹುದ್ದೆಯಲ್ಲಿರುವಂಥ ಆಸಕ್ತಿ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಸ್ನೇಹಿತರೆ, ಇಲ್ಲಿ ಖಾಲಿದ್ದಂಥ 4600 ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದರೆ ಯಾವಾಗ ಈ ಒಂದು ಅಧಿಸೂಚನೆ ಚಾಲ್ತಿಗೆ ಬರುತ್ತೆ ಅಂತಲೂ ಕೂಡ ಮಾಹಿತಿ ಕೂಡ ಬಂದಿಲ್ಲ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.